ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮನೆಯ ಮುಖ್ಯ ದ್ವಾರಕ್ಕೆ ನೀವು ಈ ಒಂದು ಗಂಟನ್ನು ನೀವು ಕಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನರದೋಷ, ನರಪೀಡೆ, ದೃಷ್ಟಿದೋಷದಂತಹ ದೋಷಗಳಿದ್ರು ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಬಹುದು. ಅಂತರ್ಶತ್ರು ನಿವಾರಣೆ ಕೂಡ ಮಾಡ್ಕೊಳ್ಬಹುದು. ಹಾಗೇನೆ ಈ ಎಲ್ಲಾ ನಿವಾರಣೆಯನ್ನ ಮಾಡಿಕೊಂಡು ಅನೇಕ ವಿಧವಾದಂತಹ ಧನಾದಾಯದ ಮಾರ್ಗಗಳನ್ನ ಪಡಿಬೇಕು ಅಂದ್ರೆ ಈ ಒಂದು ಗಂಟನ್ನ ನೀವು ಮನೆಯ ಮುಂದೆ ನೇತಾಕೊಳ್ಬೇಕಾಗತ್ತೆ. ಆ ಎಲ್ಲಾ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ನರದೋಷ ನರಪೀಡೆಯಂತಹ ಒಂದು ಅಂತರ್ಶತ್ರು ಬಾಧೆಗಳಾದಾಗ ಮನುಷ್ಯ ಸಾಮಾನ್ಯವಾಗಿ ಕುಗ್ಗಿ ಹೋಗ್ತಾನೆ. ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಇರುವಂತಹವರು ಈ ವಿಧವಾಗಿ ವಿಶೇಷವಾದಂತಹ 7 ವಸ್ತುಗಳನ್ನು ನೀವು ಈ ಒಂದು ಗಂಟಿನೊಳಗೆ ಹಾಕ್ಕೊಂಡು ನೀವು ನಿಮ್ಮ ಮನೆಯ ಸಿಂಹದ್ವಾರದ ಮುಂದೆ ನೀವು ಕಟ್ಕೊಳ್ಳೋದ್ರಿಂದ ಬಹಳ ಅದ್ಭುತವಾಗಿ ಈ ಎಲ್ಲಾ ದೋಷಗಳಿಂದ ಪರಿಹಾರವನ್ನು ಪಡ್ಕೊಂಡು ನಿಮಗೆ ಇರುವಂತಹ ಸಾಲ ಬಾಧೆ, ಆರ್ಥಿಕ ಬಾಧೆ ಎಲ್ಲವನ್ನ ತೊಲಗಿಸ್ಕೊಂಡು ವಿಶೇಷವಾಗಿ ಅನೇಕ ಧನಾದಾಯದ ಮಾರ್ಗಗಳನ್ನ ಪಡ್ಕೊಳ್ಬಹುದಾಗಿದೆ. ಅದು ಹೇಗೆ ಅನ್ನೋದಾದ್ರೆ ಅದು ಯಾವ ವಸ್ತುಗಳು ಅನ್ನುವಂತಹದನ್ನಾದ್ರೆ ಮೊದಲಿಗೆ ಅದನ್ನ ಬರೆದಿಟ್ಕೊಳ್ಳಿ, ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕೊಬ್ಬರಿಕಾಯಿಯ ಬಟ್ಟಲು. ಕೊಬ್ಬರಿಕಾಯಿ ಬರುತ್ತಲ್ವಾ, ಕೊಬ್ಬರಿ ಪೂರ್ಣವಾಗಿರೋದು, ಅದನ್ನ ಎರಡು ಮಾಡಿದ್ರೆ ಎರಡು ಹೋಳಾಗುತ್ತೆ, ಅದರಲ್ಲಿ ಒಂದು ಬಟ್ಟಲು ಅಂತ ಕರಿತೀವಿ ನಾವು. ಕೊಬ್ಬರಿ ಒಂದು ಹೋಳನ್ನ ತೆಗೆದುಕೊಳ್ಳಿ. ಆ ಕೊಬ್ಬರಿ ಹೋಳನ್ನ ಯಾಕೆ ತೆಗೆದುಕೊಳ್ತೀವಿ ಅನ್ನೋದಾದ್ರೆ ಬಹಳ ವಿಶೇಷ ಇದು. ಕೊಬ್ಬರಿಕಾಯಿಯ ಹೋಳಿಗೆ ಅಷ್ಟೊಂದು ವಿಶೇಷವಾದಂತಹ ಶಕ್ತಿ ಇದೆ. ಈ ಶಿವನು ತ್ರಿಪುರಾಸುರನ ಕೊಲ್ಲೋದಕ್ಕೂ ಮುಂಚೆ ಈ ಗಣಪತಿಗೆ ಒಂದು ಸಂಕಷಹರ ಚತುರ್ಥಿ ಮಾಡುವಾಗ ಈ ಒಂದು ಕೊಬ್ಬರಿಕಾಯಿ ಹಾಗೂ ಬೆಲ್ಲವನ್ನ ನೈವೇದ್ಯ ಮಾಡ್ತಾ ಇದ್ದಂತೆ. ಹಾಗಾಗಿ ಅದರಿಂದ ಅವನು ವಿಜಯವನ್ನ ಪಡೆದ ಅಂತ ಅರ್ಥ. ಹಾಗಾಗಿ ನಮಗಿರುವಂತಹ ಅಂತರ್ಶತ್ರು ಬಾಧೆಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ಸಹಾಯಕರವಾಗಿದೆ. ಹಾಗೇನೆ ಈ ಕೊಬ್ಬರಿಕಾಯಿ ಬಟ್ಲು. ಎರಡನೇ ಆದಂತಹ ವಸ್ತು ಯಾವ್ದಪ್ಪ ಅಂದ್ರೆ ಸ್ಫಟಿಕ ಗಿಡ. ಈ ಸ್ಫಟಿಕ ಅನ್ನೋದನ್ನ ಆಲಮ್ ಅಂತ ಕೂಡ ಕರೀತಾರೆ. ಈ ಆಲಮ್ ಅನ್ನೋದನ್ನ ಸ್ಫಟಿಕ ಗಿಡ ಸಿಕ್ಕಿಲ್ಲ ಅಂದ್ರೆ ಸ್ಫಟಿಕ ಮಣಿ ಆದ್ರೂ ಸಿಗುತ್ತೆ ಅಲ್ವಾ, ಈ ಸ್ಫಟಿಕ ಮಣಿಯನ್ನಾದ್ರೂ ತೆಗೆದುಕೊಳ್ಳಿ. ಇದು ಸ್ಫಟಿಕ ಮಣಿ ವಿಶೇಷವಾಗಿ ನಮಗಿರುವಂತಹ ನರದೋಷ, ನರಪೀಡೆ, ದೃಷ್ಟಿದೋಷವನ್ನ ತೆಗೆಯೋದಿಕ್ಕೆ, ಅದನ್ನ ನಿವಾರಣೆ ಮಾಡೋದಕ್ಕೆ, ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಬಹಳ ವಿಶೇಷವಾಗಿ ಸಹಕರಿಸುತ್ತೆ. ಹಾಗಾಗಿ ಸ್ಫಟಿಕ ಗಿಡ ಅಥವಾ ಸ್ಫಟಿಕ ಮಣಿ ಇದನ್ನ ನೀವು ತೆಗೆದುಕೊಳ್ಳಿ. ಇನ್ನು ಮೂರನೇ ಆದಂತಹ ಐಟಮ್ ಯಾವ್ದಪ್ಪ ಅನ್ನೋದಾದ್ರೆ ವಿಶೇಷವಾಗಿ ನವಧಾನ್ಯಗಳು. ನವಧಾನ್ಯಗಳು ಯಾಕೆ ಅನ್ನೋದಾದ್ರೆ ನಮಗಿರುವಂತಹ ಈ ಒಂದು ನವ ಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹ ದೋಷಗಳಿದ್ರು ಕೂಡ ನಿವಾರಣೆಯನ್ನ ಆಗ್ಲಿ, ಆ ಗ್ರಹ ದೋಷಗಳಿದ್ರು ಕೂಡ ನಮಗೆ ಈ ರೀತಿಯಾದಂತಹ ಅಂತರ್ಶತ್ರು ಬಾಧೆಗಳು ಅಥವಾ ನರದೋಷ, ನರಪೀಡೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇರುತ್ತೆ. ಹಾಗಾಗಿ ನವಗ್ರಹಗಳ ಅನುಗ್ರಹವಾಗಬೇಕು ಅಂದ್ರೆ ನವಧಾನ್ಯಗಳನ್ನ ಕೂಡ ನೀವು ಈ ಗಂಟಿನಲ್ಲಿ ಸೇರಿಸಬೇಕಾಗತ್ತೆ. ಈ ಮೂರನೇ ಆದಂತಹ ಐಟಮ್ ನವಧಾನ್ಯ. ಹಾಗೇನೆ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅರಿಶಿಣ ಕುಂಕುಮ. ಅರಿಶಿಣ ಕುಂಕುಮ ಯಾಕೆ ಅನ್ನೋದ್ರೆ ಇದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮಿಯ ಅನುಗ್ರಹದಿಂದ ನಮಗಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿ, ನಮಗಿರುವಂತಹ ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಈ ಅರಿಶಿಣ ಕುಂಕುಮವನ್ನ ಈ ಒಂದು ಗಂಟಿನಲ್ಲಿ ನೀವು ತಪ್ಪದೆ ನೀವು ಅರಿಶಿಣ ಕುಂಕುಮವನ್ನ ಇಟ್ಕೊಳ್ಬೇಕಾಗತ್ತೆ. ಹಾಗೇನೆ ಐದನೇ ಐಟಮ್ಸ್ ಯಾವ್ದಪ್ಪ ಅನ್ನೋದಾದ್ರೆ ಅಡಿಕೆ. ಈ ಅಡಿಕೆ ಬಹಳ ವಿಶೇಷವಾದದ್ದು. ಯಾವ ಅಡಿಕೆಯನ್ನ ಇಟ್ಕೊಳ್ಬೇಕು ಅನ್ನೋದಾದ್ರೆ ಈ ಅಡಿಕೆಯಲ್ಲಿ ನೀವು ಸಾಮಾನ್ಯವಾಗಿ ತಾಂಬೂಲಿಗೆ ಇಡ್ತಿರ್ತೀವಲ್ವಾ ಅಡಿಕೆ, ಅದು ಚೂರಾಗಿರುವಂತಹ ಅಡಿಕೆ. ಆದರೆ ಇಲ್ಲಿ ನೀವು ಬಳಸ್ಬೇಕಾಗಿರುವಂತಹ ಅಡಿಕೆ ಯಾವ್ದಪ್ಪ ಅಂದ್ರೆ ಗೋಟ್ ಅಡಿಕೆ ಅಂತ ಬರುತ್ತೆ. ಪೂರ್ಣವಾಗಿ ಕಟ್ ಮಾಡದಲ್ಲೇ ಇರುವಂತಹದ್ದು ಪೂರ್ಣವಾಗಿರುವಂತಹ ಗೋಟ್ ಅಡಿಕೆ ಅಂತ ಬರುತ್ತೆ. ಆ ಗೋಟ್ ಅಡಿಕೆಯನ್ನ ನೀವು 11 ಗೋಟು ಅಡಿಕೆಯನ್ನ ತೆಗೆದುಕೊಳ್ಳಿ. 11 ಗೋಟು ಅಡಿಕೆಯನ್ನ ತೆಗೆದುಕೊಂಡು ಈ ಒಂದು ಗಂಟಿನೊಳಗೆ ಇರುವ ಹಾಗೆ ನೋಡ್ಕೊಳ್ಬೇಕು. ಇಲ್ಲಿ ಗೋಟಡಿಕೆ ಯಾಕೆ ಅಡಿಕೆ ಅಂತ ಹೇಳ್ತೀವಿ ಅಂದ್ರೆ ಇದು ಶನಿಗ್ರಹದ ದೋಷಗಳೇನಾದ್ರೂ ಇದ್ರೆ ಶನಿಗ್ರಹದ ದೋಷಗಳನ್ನ ನಿವಾರಣೆ ಮಾಡುತ್ತೆ. ಯಾಕೆ ಅಂದ್ರೆ ಇದು ಶನಿಗ್ರಹಕ್ಕೆ ಬಹಳ ಪ್ರಿಯವಾದಂತಹ ವಸ್ತು. ಹಾಗೇನೆ 11 ಮೆಣಸಿನ ಕಾಳು. ಯಾಕೆ 11 ಮೆಣಸಿನ ಕಾಳು ಅಂದ್ರೆ ಶುಕ್ರನಿಗೆ ಬಹಳ ಪ್ರಿಯವಾದದ್ದು ಮೆಣಸಿನ ಕಾಳು. ಈ ಒಂದು ಧನಪರವಾಗಿ, ಆರ್ಥಿಕ ಪರವಾಗಿ ಅಭಿವೃದ್ಧಿ ಪಡಿಬೇಕು, ಅನೇಕ ವಿಧದಂತಹ ಧನಾದಾಯಗಳು ಆಗ್ಬೇಕು ಅಂದ್ರೆ ಶುಕ್ರನ ಅನುಗ್ರಹ ಇರಬೇಕು. ಹಾಗಾಗಿ 11 ಮೆಣಸಿನ ಕಾಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಅಷ್ಟು ವಸ್ತುಗಳನ್ನ ನೀವು ತೆಗೆದುಕೊಂಡ ಈ ಮೆಣಸಿನಕಾಳು ತೆಗೆದುಕೊಂಡ ನಂತರ ಪಚ್ಚಕರ್ಪೂರ ವಿಷ್ಣುವಿಗೆ ಬಹಳ ಪ್ರಿಯ. ವಿಷ್ಣುವನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ನೀವು ಶನಿವಾರದ ದಿನ ನೀವು ಪ್ರತಿನಿತ್ಯ ನೀವು ಶನಿವಾರದ ದಿನವೋ ಅಥವಾ ಸಾಧ್ಯವಾದ್ರೆ
ಶನಿವಾರದ ದಿನ ಮಾಡ್ಕೊಳ್ಳಿ, ಇಲ್ಲ ಪ್ರತಿನಿತ್ಯ ಮಾಡ್ಕೊಂಡ್ರು ಬಹಳ ಒಳ್ಳೇದು. ವಿಷ್ಣುವಿಗೆ ಪಚ್ಚ ಕರ್ಪೂರದ ಆರತಿಯನ್ನ ಬೆಳಗಿದ್ರೆ ಅತಿ ಬೇಗನೆ ನಿಮಗೆ ಅವನು ಒಲಿಯುತ್ತಾನೆ. ಹಾಗಾಗಿ ವಿಷ್ಣುವಿಗೆ ಬಹಳ ಪ್ರಿಯವಾದದ್ದು. ವಿಷ್ಣುವಿನ ಅನುಗ್ರಹವು ಕೂಡ ಬೇಕಂದ್ರೆ ಪಚ್ಚ ಕರ್ಪೂರವನ್ನ ನೀವು ಈ ಗಂಟಿನಲ್ಲಿ ಬಳಸ್ಬೇಕಾಗುತ್ತೆ. ಈ 8 ಐಟಮ್ಸ್ ಅನ್ನ ನೀವು ತಪ್ಪದೆ ಈ ಗಂಟಿನಲ್ಲಿ ಬಳಸ್ಬೇಕು. ಯಾವ್ದ್ಯಾವ್ದು? ಮೊದಲನಿಗೆ ಕೊಬ್ಬರಿ ಬಟ್ಲು, ಆಮೇಲೆ ಸ್ಫಟಿಕದ ಮಣಿ ಅಥವಾ ಗಿಡ, ಹಾಗೇನೇನೇ ಈ ನವಧಾನ್ಯಗಳು, ಅರಿಶಿನ, ಕುಂಕುಮ, ಗೋಟ್ ಅಡಿಕೆ, 11 ಗೋಟ್ ಅಡಿಕೆ, 11 ಮೆಣಸಿನ ಕಾಳು, ಆಮೇಲೆ ಈ ಒಂದು ಪಚ್ಚ ಕರ್ಪೂರ. ಈ ಅಷ್ಟು ಐಟಮ್ಸನ್ನು ನೀವು ಬಳಸಬೇಕಾಗತ್ತೆ. ಇದಷ್ಟು ಐಟಮ್ಸನ್ನು ನೀವು ಈ ಒಂದು ಮಂಗಳವಾರದ ದಿನ ಈ ಒಂದು ಗಂಟನ್ನು ನೀವು ಮನೆಯ ಮುಂಬಾಗಿಲಿಗೆ ಕಟ್ಕೊಳ್ಬೇಕು. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು. ದೂರವಾಣಿಯ ಸಂಖ್ಯೆ 9972994263. ಮನೆಯ ಮುಂಬಾಗಿಲಿಗೆ ಕಟ್ಟಿಕೊಳ್ಳುವಾಗ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಈ ಅಷ್ಟು ಐಟಮ್ಸ್ ಅನ್ನ ಅದರೊಳಗೆ ಇಟ್ಟು ದೇವರ ಮನೆಯೊಳಗೆ ಇಟ್ಟು ಕಟ್ಟಿ ಅದನ್ನ ಗಂಟು ಅದಕ್ಕೆ ಧೂಪಗಳನ್ನ ಸಮರ್ಪಣೆ ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ನಮಗಿರುವಂತಹ ನರದೃಷ್ಟಿ ದೋಷಗಳೆಲ್ಲ ತೊಲಗಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಗಂಟನ್ನ ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ನೀವು ಮಂಗಳವಾರದ ದಿನ ಈ ವಿಧವಾಗಿ ಮಾಡಿಕೊಂಡು ನೀವು ಕಟ್ಟಿದ್ದೆ ಆದರೆ ನಿಮಗಿರುವಂತಹ ನರದೋಷ, ನರಪೀಡೆ, ದೃಷ್ಟಿದೋಷಗಳಾಗಿರ್ಬಹುದು, ಅಂತರ್ಶತ್ರುವಾದಗಳೆಲ್ಲವೂ ಕೂಡ ನಿವಾರಣೆ ಆಗಿ, ಆರ್ಥಿಕ ಸಂಬಂಧವಾದಂತಹ ಸಮಸ್ಯೆಗಳು ನಿವಾರಣೆ ಆಗಿ ಅನೇಕ ಮಾರ್ಗಗಳಿಂದ ಧನಾದಾಯಗಳನ್ನು ನೀವು ಪಡ್ಕೊಳ್ಬಹುದಾಗಿದೆ. ಈ ವಿಧಾನವಾಗಿ ಮಂಗಳವಾರದ ದಿನ ವಿಶೇಷವಾದಂತಹ ವಸ್ತುಗಳನ್ನು ಬಳಸಿ ಕೆಂಪು ವಸ್ತ್ರದಿಂದ ಈ ಗಂಟನ್ನು ನೀವು ಮನೆಯ ಮುಂಬಾಗಿಲಿಗೆ ಕಟ್ಕೊಂಡು ನೋಡಿ ಅದ್ಭುತವಾದಂತಹ ಶುಭ ಫಲಿತಾಂಶಗಳನ್ನು ನೋಡ್ತೀರಾ. ಅನೇಕ ವಿಧವಾದಂತಹ ಧನಾದಾಯದ ಮಾರ್ಗಗಳನ್ನು ಕೂಡ ನೀವು ಕಂಡುಕೊಳ್ಬಹುದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.